ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜೈ ಶೆಟ್ಟಿ. ವೆಲ್ಕಮ್ ಟು ಜರ್ನಿ ವಿತ್ ಜೈ ಎಪಿಸೋಡ್ 4. ಇವತ್ತಿನ ಜರ್ನಿ ಸ್ಪೆಷಲ್ ಏನಂದ್ರೆ, ಎಂದಿನಂತೆ ಜರ್ನಿ ವಿತ್ ಜೈ ಶೆಟ್ಟಿ. ಇವತ್ತು ಜರ್ನಿ ವಿತ್ ಜೈ ಶೆಟ್ಟಿ ಆ್ಯಂಡ್ ಕಿರಿಕ್ ಹುಡುಗ ಕೀರ್ತನ್ ಶೆಟ್ಟಿ. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಫ್ರೀಯಾಗಿ ಮನೆಗೆ ಬಂದು, ಅಂದರೆ ನನ್ನೂರು ಸಿದ್ದಾಪುರ. ಸೊ ಇವತ್ತಿನ ವಿಶೇಷತೆಯೂ ಕೂಡ ಈ ಪ್ರದೇಶದಲ್ಲೇ ಇರುತ್ತೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು, ಪ್ರಕೃತಿಯ ಮಧ್ಯೆ ಶಿವ ನೆಲೆಸಿದ್ದಾರೆ ಇಲ್ಲಿ. ಆ ಸ್ಥಳಕ್ಕೆ ಹೋಗ್ತಿರೋದೇ ನನ್ನ ಸೌಭಾಗ್ಯ. ಒಂದು ಅದ್ಭುತವಾದ ಜಾಗ. ನಾನು ಹೇಳ್ದಂಗೆ ಪ್ರಕೃತಿಯ ಮಧ್ಯೆ ನೆಲೆಸಿರುವ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ ಜಾಗ ಯಾವುದು, ಆ ಪ್ರದೇಶದ ವಿಶೇಷತೆ ಏನು, ಅದನ್ನೆಲ್ಲ ಈ ವ್ಲಾಗಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಮ್ಮೂರಿನ ವಿಶೇಷತೆಯೇ ಅದೇ. ಇದು ಮಲೆನಾಡು ಹಾಗೂ ಕರಾವಳಿಯ ಮಧ್ಯಭಾಗದಲ್ಲಿರುವಂಥ ಊರು. ಸೊ ನೀವು ನೋಡ್ತಿರೋ ಹಾಗೆ ನೋಡಿ, ಎಷ್ಟು ಹಚ್ಚ ಹಸಿರು ಅಡಿಕೆ ತೋಟ, ತೆಂಗಿನ ಮರಗಳು, ಅದರ ಮಧ್ಯೆ ಇದೊಂದು ರೋಡು. ಇವತ್ತು ನಾವು ಹೋಗ್ತಿರೋ ಜಾಗದ ಹೆಸರು ಶ್ರೀ ಕಾಶಿ ಕೇಶವನಾಥೇಶ್ವರ ದೇವಸ್ಥಾನ, ಮೂಡುಗಲ್ಲು. ಇದು ಉಡುಪಿಯಿಂದ 74 ಕಿಲೋಮೀಟರ್ ಆಗುತ್ತೆ. ಕುಂದಾಪುರದಿಂದ ಬರೋದಾದರೆ 50 ಕಿಲೋಮೀಟ್ರ್, ನಿಯರ್ಲಿ 1 hour 15 minutes ಕಾರಲ್ಲಾದರೆ. ಭಾಳ ಸೊಗಸಾಗಿರೋ ಜಾಗ. ಈ ಜಾಗಕ್ಕೆ ಹೋಗುವಾಗಲೇ ತುಂಬ ಅದ್ಭುತವಾದ ಜಾಗಗಳು ಕಾಣಿಸ್ತಾ ಹೋಗುತ್ತೆ. ಹೋಗ್ತಾ ಇರೋ ಜಾಗ ಮತ್ತು ಸಾಕ್ತಾ ಇರೋ ದಾರಿ, ಇದೆರಡು ಬ್ಯೂಟಿಫುಲ್ ಆಗಿದ್ದಾಗ ಆ ಜರ್ನಿನೇ ಒಂಥರ ಸೂಪರ್ ಅಲ್ವಾ ಫ್ರೆಂಡ್ಸ್. ಈಗ ನಮಗೆ ಕಾಣಿಸ್ತಿರೋದು ಒಂದು ಪಶ್ಚಿಮ ಘಟ್ಟ, ಅದರ ಗತ್ತು ಏನು ಅನ್ನೋದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಎಷ್ಟು ಗ್ರೇಟ್ ಅಲ್ವಾ ಪ್ರಕೃತಿ, ತನ್ನೊಳಗೆ ಎಷ್ಟು ಬಣ್ಣಗಳು, ಎಷ್ಟು ಪ್ರೀತಿ, ಎಷ್ಟು ಅನುಭವಗಳನ್ನ ಅದು ಪಡ್ಕೊಂಡಿರುತ್ತೆ ಅಂತ. ನಾವೀಗ ಒಂಡ್ಸೆ ಗ್ರಾಮ ಸೌಪರ್ಣಿಕ ನದಿ ಬ್ರಿಡ್ಜ್ ಮೇಲಿದ್ದೀವಿ. ಒಂಡ್ಸೆ ಗ್ರಾಮದವ್ರು ಯಾರ್ಯಾರು ಇದ್ದೀರಾ, ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಎಲ್ಲರೂ ಒಂದು ಹಾಯ್ ಮಾಡಿ. ಬಹಳ ಸ್ವಚ್ಛವಾದ ಗ್ರಾಮ. ಇಲ್ಲೇ ಹತ್ರದಲ್ಲಿ ನನ್ನ ಸ್ನೇಹಿತರ ಮನೆ ಇದೆ, ರೋಷನ್ ಶೆಟ್ಟಿ ಅಂತ. ನಾನು ಯಾವಾಗಲೂ ಈ ಕಡೆ ಬಂದರೆ ಅವ್ರ ಮನೆಗೆ ವಿಸಿಟ್ ಮಾಡ್ತೀನಿ. ಇವತ್ತು ದೇವಸ್ಥಾನಕ್ಕೆ ಕೂಡ ನಮ್ಮ ಜೊತೆ ರೋಷನ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಸೊ ಅವ್ರ ಮನೆಗೆ ಹೋಗ್ತಾ ಇರಿ ಫಸ್ಟ್, ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ. ಕಿರಿಕ್ ಹುಡುಗ ಕೀರ್ತನ್ ಶೆಟ್ಟರನ್ನ ಮಾತಾಡ್ಸೋಣ. ಶೆಟ್ರೆ ಹೇಗಿದೆ ಜರ್ನಿ? ಜರ್ನಿ ಸಖತ್ತಾಗಿದೆ, ಸೂಪರ್ ಆಗಿದೆ. ಸೊ ಜರ್ನಿ ಅಂದಾಗ ನೆನಪು ಬರುತ್ತೆ, ನಿಮ್ಮ ವೇಷ ಚಿತ್ರದ ಜರ್ನಿ ಹೆಂಗಿತ್ತ? ವೇಷಚಿತ್ರದ ಜರ್ನಿ ಒಂದು ಜೀವನದಲ್ಲಿ ಒಂದು ಅದ್ಭುತ ಪಾಠ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ. ಒಳ್ಳೆ ಲೆಸನ್ಗಳು, ತುಂಬಾ ಸಿಕ್ಕಿದೆ. ಆಮೇಲೆ ನಾವು ರಿಲೀಸ್ ಮಾಡಿರೋದೇ ಒಂದು ದೊಡ್ಡ ದಾಖಲೆ. ಅದೊಂದು ದೊಡ್ಡ ದಾಖಲೆ ನಮ್ದು. ನಾವು ರಾಘಣ್ಣ, ನಾನು ರಾಘಣ್ಣ, ನೀವು ಕೃಷ್ಣ, ಆಮೇಲೆ ನಮ್ಮ ಕೀರ್ತನ್ ಶೆಟ್ಟರು. ಅದು ಕೃಷ್ಣ ಬ್ರದರ್ ಅಂತೂ ನಮ್ಮಲ್ಲಿ ಮೌನ ಹೋರಾಟಗಾರ, ಬಹಳ ದೊಡ್ಡ ಹೋರಾಟ, ಬಹಳ ಅವ್ರ ಹೋರಾಟಕ್ಕೆ ತಕ್ಕ ಫಲ ಸಿಕ್ಕಿದೆ. ಜನರು ಒಳ್ಳೆ ರೀತಿಯಲ್ಲಿ ನಮ್ಗೆ ಅವರ ಏನ್ ಹೇಳ್ತಾರೆ, ಅವ್ರು ಖುಷಿನ ತೋರಿಸ್ಕೊಟ್ಟಿದ್ದಾರೆ ಚಿತ್ರನ ನೋಡಿ. ಸಣ್ಣ ಮಟ್ಟದಲ್ಲಿ ಒಂದು ಒಂದು ಸಕ್ಸಸ್ ಸಿಕ್ಕಿದೆ. ನಮ್ಮನ್ನ ಬಹಳ ಖುಷಿ ಆಯ್ತು. ಸೊ ಹಿಜಾಣ ನಮ್ಮ ರೋಷನ್ ಶೆಟ್ಟರ ಮನೆ, ಹಿಂಗ್ ಹೋಗ್ಬೇಕು ಮಂಡಾರಿಲಿ. ಸರಿ, ನೋಡಿ ಮಲೆನಾಡಿನ ವಿಶೇಷತೆನೆ ಹಂಗೆ. ಇಲ್ಲಿ ಮನೆಗಳು ಈ ಕಾಡಿನ ಮಧ್ಯೆ, ಪರಿಸರದ ಮಧ್ಯೆ, ಪ್ರಕೃತಿ ಮಧ್ಯೆ ಇರುತ್ತೆ. ಈ ತರ ಮಣ್ಣು ದಾರಿ, ಸುತ್ತಮುತ್ತ ಮರಗಳು, ಆ ಹೋಗೋ ದಾರಿ ಎಷ್ಟು ಎಷ್ಟು ಸೊಗಸಾಗಿದೆ ನೋಡಿ. ನೋಡಿ ನಮ್ಮ ರೋಷನ್ ಶೆಟ್ಟರ ಮನೆ ಬಂತು. ರೋಷನ್ ಶೆಟ್ಟರ ಮನಸ್ಸು ಎಷ್ಟು ದೊಡ್ಡದು, ಅವ್ರ ಮನೇನು ಅಷ್ಟೇ ದೊಡ್ಡದು. ನಮ್ಮ ನೆಚ್ಚಿನ ಗೆಳೆಯ, ಕಾಲೆಳಿತಾ ಇರ್ತೀವಿ ಹಿಂಗೆ ನೋಡಿ. ಕರು, ದನ, ಕರು ಕರು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಹಂಗೆ ಹಂಗೆ ಮುಂದೆ ಒಂದು ಅನ್ನ. ನಮ್ಮ ಗೆಳೆಯ ಬಾಲ್ಯದ ಗೆಳೆಯನ್ಗಿಂತ ಜಾಸ್ತಿ ಅಲ್ಲ, ಪಿ ಯು ಸಿ ಗೆಳೆಯ ರೋಷನ್ ಶೆಟ್ಟಿ, ಅವ್ರ ಮನೆ ಇದು. ಬನ್ನಿ ಬನ್ನಿ.
ಹಾಯ್ ರೋಷನ್, ವೆಲ್ಕಮ್ ಟು ಜರ್ನಿ ವಿತ್ ಜೈ. ಥ್ಯಾಂಕ್ ಯು. ಮತ್ತೆ ಹೇಗಿದ್ಯಾ? ಆರಾಮಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್. ತುಂಬಾ ಟೈಮ್ ಆಯ್ತು. ಎಸ್, ತುಂಬಾ ಟೈಮ್ ಆಯ್ತು. ಬೆಂಗಳೂರಲ್ಲಿ ನಮ್ಮ ಜರ್ನಿ ತುಂಬಾ ಇತ್ತು, ನಮ್ಮ ಪರ್ಸನಲ್ ಜರ್ನಿ ತುಂಬಾ ಇತ್ತು. ನಮ್ಮ ಪ್ರಯಾಣ, ಅಲ್ಲಿನ ಪ್ರಯಾಣ ಹೆಂಗಿತ್ತು ಅವತ್ತಿನ ಟೈಮ್? ತುಂಬಾ ಚೆನ್ನಾಗಿತ್ತು. ತುಂಬಾ ಕಷ್ಟದಲ್ಲಿ ಅಂದ್ರೆ ಒಂದು ಊಟಕ್ಕೆ ಸಹ ಒದ್ದಾಡಿದೀವಿ. ಕರೆಕ್ಟ್. ಇಂಡಿವಿಜುವಲ್ ಸ್ವಾಭಿಮಾನಿ ಜರ್ನಿ, ಸ್ವಾಭಿಮಾನಿ ಜರ್ನಿ. ಏನು ಇಲ್ಲದೆ ನಾವು ಬೆಂಗಳೂರಲ್ಲಿ ಒಂದು ಪ್ರಯಾಣ ಆರಂಭಿಸಿದ್ವಿ. ಈಗ ಚೆನ್ನಾಗಿದ್ದೀವಿ, ಎಲ್ಲ ನಮ್ಮ ನಮ್ಮ ಜಾಗದಲ್ಲಿ ನಾವು ಚೆನ್ನಾಗಿದ್ದೀವಿ. ಅದು ಖುಷಿ. ಏನು ಹೇಳ್ತಾರೆ, ನ್ಯಾಯಯುತವಾದ ದಾರಿ ನಮ್ಮದು, ಹಂಗಾಗಿ ಚೆನ್ನಾಗಿದೆ. ಸೊ ಇವತ್ತು ಈಗ ಹೋಗ್ತಿರೋದು ರೋಷನ್ ರೆಫರೆನ್ಸ್ ಮೇಲೆ ಹೋಗ್ತಿರೋದು ಕೆರಾಡಿ ಅನ್ನೋ ಗ್ರಾಮ ಅಲ್ಲ ಅದು? ಎಸ್, ಕೆರಾಡಿ ಗ್ರಾಮ. ಕೆರಾಡಿ ಗ್ರಾಮ ಮೂಡ್ಗಲ್ಗೆ, ಮೂಡ್ಗಲ್ ಪ್ರದೇಶ. ಅಲ್ಲಿ ಇರುವಂಥ ಒಂದು ಕೇಶವನಾಥೇಶ್ವರ ದೇವಸ್ಥಾನ, ಕಾಶಿ ಕೇಶವನಾಥೇಶ್ವರ ಅಂತಲೂ ಕರೀತಾರೆ. ಕಾಶಿಗೂ ಅಲ್ಲಿಗೂ ಒಂದು ಲಿಂಕ್ ಕನೆಕ್ಟ್ ಮಾಡ್ತಾರೆ ಯಾರೋ. ಅದರದ್ದು ಸಂಪೂರ್ಣ ವಿಶೇಷ. ಅಲ್ಲಿ ಯಾರಾದರೂ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡವರಿದ್ರೆ ಅವ್ರ ಹತ್ರನೇ ತಿಳ್ಕೊಳ್ಳೋದು ಬೆಸ್ಟ್. ನಾವು ಎಷ್ಟು ಗೊತ್ತಿದೆ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹುಣಸೆಯಿಂದ ಬರ್ತಾ ಇದು ಕೊಲ್ಲೂರು ಕಡೆ ಹೋಗುತ್ತೆ. ಇದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ರೂಟು. ಈ ರೂಟಲ್ಲಿ ಹೋಗ್ಬೇಕು ನಾವು. ಆಲ್ಮೋಸ್ಟ್ ರೋಷನ್ ಹೇಳ್ತಾ ಇದ್ದಾರೆ ಒಂದು 20 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಸ್ನೇಹಿತರೆ, ಇದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಇವತ್ತೇನು ನಾವು ಕಾಂತಾರದ ಸಕ್ಸಸ್ ಸ್ಟೋರಿ ಕೇಳ್ತೀವಿ, ಅದರಲ್ಲಿ ಈ ದೇವಸ್ಥಾನದ ಪಾತ್ರ ತುಂಬ ದೊಡ್ಡದಿದೆ. ಹಾಗೆ ಇಲ್ಲಿನ ಜನಗಳು ಅಷ್ಟೇ, ಇದರ ನಂಬಿಕೆನೂ ಅಷ್ಟೇ. ಸೋ ಇಲ್ಲಿಂದ ಲೆಫ್ಟ್, ಲೆಫ್ಟ್ ಅಲ್ಲ, ಓಕೆ. ಎಷ್ಟು ಅದ್ಭುತವಾದ ದೃಶ್ಯ ಅದು ಕೇಳೋದು. ಮಲ್ನಾಡ ಸೌಂದರ್ಯ ಅಂತ, ಹಚ್ಚ ಹಸಿರಿನ ನಡುವೆ ದಾರಿ ದಾರಿ ಸುಖಮಯವಾಗಿರಲಿ, ಅದನ್ನ ನೋಡ್ತಿರೋ ನಿಮ್ಮ ಕಣ್ಗಳು ಪಾವನವಾಗಲಿ ಅನ್ನೋದು ನನ್ನ ಆಶಯ. ಸೊ ಈಗ ನಾವು ಕೆರಾಡಿಯಲ್ಲಿದ್ದೀವಿ. ಲೆಫ್ಟ್ಗೆ ಹೋದರೆ ನಾವು ವರಸದಿ ವಿನಾಯಕ ಕಾಲೇಜಿಗೆ ಹೋಗ್ತೀವಿ. ಸೊ ಈ ಕಮಾನ್ ಒಳಗಡೆ ಹೋದರೆ ಸೀದಾ ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್ಗೆ ಹೋಗ್ತೀವಿ. ಇಲ್ಲಿಂದ 4 ಕಿಲೋಮೀಟರ್ ಇದೆ ಜರ್ನಿ. ಸೊ ಕೆರಾಡಿ ಸರ್ಕಲಿಂದ ಸ್ವಲ್ಪ ಮೇಲೆ ಬರ್ತಾ ಈ ಥರ ಜಂಕ್ಷನ್ ಸಿಗುತ್ತೆ. ಇಲ್ಲಿ ರೈಟ್ಗೆ ಒಂದು ಮಡ್ ರೋಡ್ ಹೋಗುತ್ತೆ, ಈ ಕಡೆ ಕಾಂಕ್ರೀಟ್ ರೋಡ್ ಹೋಗುತ್ತೆ. ಸೊ ನಾವು ಈ ಮಡ್ ರೋಡಲ್ಲಿ ಮೇಲೆ ಹೋಗ್ಬೇಕು. ರೋಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇರೋ ವೆಹಿಕಲ್ಗಳು ಸ್ವಲ್ಪ ರಿಸ್ಕಿನೇ ಈ ರೋಡಲ್ಲಿ ಹೋಗೋದು. ಸೊ ನಮ್ಮದು ಸ್ವಲ್ಪ ಹೈಟ್ ಇರೋದ್ರಿಂದ ಸೊ ಇಲ್ಲಿವರೆಗೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಹೋಗ್ತಿದೆ. ಮಳೆ ಬಂದಾಗ ಸ್ವಲ್ಪ ಡೇಂಜರಸ್ ರೋಡ್ ಇದು, ನಿಜವಾಗ್ಲೂ ಒಂದು ಆಫ್ ರೋಡ್ ಫೀಲ್ ನಮಗೆ. ಅದು ಎಷ್ಟು ಡೇಂಜರಸ್ ಆಗಿದೆ ಅಂದರೆ ಕೆಳಗಡೆ ಕಂಪ್ಲೀಟ್ಲಿ ಪ್ರಪಾತ. ನಾವು ಆ ಕಾರ್ನರಲ್ಲಿ ಹೋಗ್ತಾ ಇದ್ದೀವಿ. ಇವತ್ತಿನ ಜರ್ನಿನ ಕಿರಿಕ್ ಹುಡುಗ ಕೀರ್ತನ್ ಶೆಟ್ಟರು ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಕೆಳಗಡೆ ಈ ತೋಟ, ಈ ಮನೆ ಇದೆ. ಇವ್ರ ಲೈಫ್ ಸ್ಟೈಲ್ ನಿಜವಾಗ್ಲೂ ಒಂಥರ ಸಾಹಸಮಯನೇ. ಇಷ್ಟು ಇಂಟೀರಿಯರ್ ಪ್ರದೇಶದಲ್ಲಿ ಇವ್ರುಗಳು ಬಂದು ಜಮೀನು ಮಾಡಿಕೊಂಡು ಮನೆ ಮಾಡಿಕೊಂಡು ತೋಟಗಾರಿಕೆನ ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆ. ರೈತರಿಗೆ, ರೈತನಿಗೆ ನನ್ನ ದೊಡ್ಡದೊಂದು ಸಲಾಮ್. ಸೊ ಕೀರ್ತನ್ ಶೆಟ್ರೆ, ಹೆಂಗಿದೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಈ ರೋಡ್ ಅಲ್ಲಿ? ಆಫ್ ರೋಡ್ ಕಂಪ್ಲೀಟ್ಲಿ ಆಫ್ ರೋಡ್. ಕೀರ್ತನ್ ಶೆಟ್ರಿ ಕಷ್ಟ ಆಗ್ತಿದೆ ಅಂದ್ರೆ ಲೆಕ್ಕ ಹಾಕೊಳ್ರಿ ಯಾವ ಮಟ್ಟಿಗೆ ಚಾಲೆಂಜಸ್ ಇದೆ ಈ ರೋಡ್ ಅಲ್ಲಿ ಅಂತ. ಕಂಪ್ಲೀಟ್ಲಿ ಸುತ್ತನು ಕಂಪ್ಲೀಟ್ಲಿ ಕಾಡು. ನಿಜವಾಗ್ಲೂ ನಮ್ಮ ವ್ಲಾಗ್ ಅಲ್ಲಿ ಇದೊಂಥರ ಡಿಫ್ರೆಂಟ್ ವ್ಲಾಗ್ ಈ ಸತಿ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೋಗ್ಲಿ ಹಂಗೆ ಶುರು ಕಂಪ್ಲೀಟ್ಲಿ ಸೈಲೆನ್ಸ್, ಸೌಂಡೇ ಇಲ್ಲ ಫ್ರೆಂಡ್ಸ್. ಮನುಷ್ಯರುಗಳು ಯಾರು ಕಾಣಿಸ್ತಾ ಇಲ್ಲ ಈ ದಾರಿಲಿ. ಗಾಡಿ ನಿಜವಾಗ್ಲೂ ಟೈರ್ ಹಂಗೆ ತಿರುಗುತ್ತಾ ಇದೆ. ಕ್ವಾರಿ ಅಂತೀವಿ, ಕ್ವಾರಿ, ಕೆಂಪಕಲ್ ಕ್ವಾರಿ ಅಂತೀವಿ ನಮ್ಮ ಕಡೆ. ಅದರದ್ದೇ ರೋಡು, ಹಾರ್ಡಾಗಿದೆ ರೋಡು. ಚಿಕ್ಕ ವೆಹಿಕಲ್ ನಿಜವಾಗ್ಲೂ ಭಾಳ ಕಷ್ಟ, ಮೇಲೆ ಹೋಗೋಕೆ ಭಾಳ ಕಷ್ಟ.
ನೋಡಿ ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗ್ತಿರ್ಬೋದು. ಆಗ್ಲಿ ಆಗ್ಲಿ, ಸೂಪರ್ ಸೂಪರ್. ಸೊ ಹಿಂದ್ಗಡೆ ನೋಡಿದ್ರಲ್ಲ ಅದೊಂದು ಅಪ್ಪು ಹರಿಸೋದು ಭಾಳ ಚಾಲೆಂಜಿಂಗ್ ಇತ್ತು. ಈಗ ಸ್ವಲ್ಪ ಕಾಮ್ ಇದೆ. ಮಡ್ ರೋಡೆ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥ ಪ್ರದೇಶ ಅಲ್ವಾ ರೋಷನ್? ಹಾಗಾಗಿ ಇಲ್ಲಿನ ರೋಡಿನ ಪರಿಸ್ಥಿತಿ ಈ ಥರ ಇದೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದು, ಒಂದು ಲೆಕ್ಕದಲ್ಲಿ ಡೆವಲಪ್ಮೆಂಟ್ ವಿಷಯದಲ್ಲಿ ತಗೊಂಡ್ರೆ ಅಟ್ಲೀಸ್ಟ್ ಒಂದು ಕಾಂಕ್ರೀಟ್ ರೋಡ್ ಆಗಬೇಕು. ಬಟ್ ಪರಿಸರನ ಕಾನ್ಸಂಟ್ರೇಷನ್ ಇಟ್ಕೊಂಡ್ರೆ ಕಾಂಕ್ರೀಟ್ ರೋಡ್ ಬಾರದೇ ಇರೋದ್ರಿಂದನೇ ಈ ಒಂದು ಪ್ರದೇಶ ಇಷ್ಟು ಹಸಿರಾಗಿದೆ. ಯಾಕಂದರೆ ರೋಡ್ಗಳು ಬಂದಾಗ ಗೊತ್ತಾಗುತ್ತೆ ಡೆವಲಪ್ಮೆಂಟ್ ಹೆಸರಲ್ಲಿ ಕಾಡುಗಳ ನಾಶ ಆಗ್ತಾನೆ ಇದೆ. ಇಷ್ಟೊಂದು ಫಾರೆಸ್ಟ್ ಇವಾಗಲೂ ಇದೆ ಅಂದರೆ ಈ ಮಲೆನಾಡು ಪ್ರದೇಶದಲ್ಲಿ ನಿಜವಾಗ್ಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವೊಂದು ಸಲ್ಯೂಟ್ ಹೇಳಲೇಬೇಕಾಗತ್ತೆ. ಅವರ ಕೆಲಸ ಅಷ್ಟು ಮಟ್ಟಿಗೆ ಅವ್ರು ಮಾಡ್ತಾರೆ. ಕಾಡನ್ನು ಕಾಪಾಡ್ಕೊಳ್ಳೋ ಜೊತೆಗೆ ಕಾಡು ಪ್ರಾಣಿಗಳ ಸಂರಕ್ಷಣೆ ಕೂಡ ಆಗುತ್ತೆ. ಹಾಗೆ ನಾವು ಕೇಳ್ಪಟ್ಟಂಗೆ ಈ ಊರಿಗೆ, ಈ ಒಂದು ಚಿಕ್ಕ ಗ್ರಾಮಕ್ಕೆ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಕರೆಂಟ್ ಕೂಡ ಈ ಪ್ರದೇಶದಲ್ಲಿ ಇಲ್ಲ, ಕರೆಂಟ್ ಲೈನ್ ಪವರ್ ಲೈನೇ ಇಲ್ಲ ಇಲ್ಲಿ ಈ ಕಡೆ. ಸೊ ಹಂಗಾಗಿ ಇಲ್ಲಿನವರು ಕರೆಂಟ್ ಬಳಕೆ ಮಾಡಲ್ಲ, ಮಾಡ್ತಿಲ್ಲ, ಆ ಸೌಲಭ್ಯ ಇಲ್ಲಿ ಇಲ್ಲ. ಅದಕ್ಕೆ ಹಲವಾರು ಟೆಕ್ನಿಕಲ್ ರೀಸನ್ಸ್ ಇದೆ. ಕಾಡು ಮೇಯ್ನಾಗಿ ಕಾಡು ಆಗಿರೋದ್ರಿಂದ, ಅರಣ್ಯ ಆಗಿರೋದ್ರಿಂದ ಅವ್ರಿಗೆ ಇಲ್ಲಿ ವಾಸವಾಗೋ ಯಾವುದೇ ರೀತಿಯ ಒಂದು ಹಕ್ಕು ಇರಲ್ಲ. ಅದಕ್ಕೋಸ್ಕರ ಆ ರೆಸ್ಟ್ರಿಕ್ಷನ್ಸ್ ಇರ್ಬೋದು. ಬಟ್ ಪ್ರವಾಸಿಗರಿಗೆ ನಿಜವಾಗಲೂ ಇದೊಂದು ಸ್ವರ್ಗ. ಆ ಸ್ವರ್ಗ ಕಣ್ಮುಂದೆ ಕಾಣಿಸ್ತಿದೆ. ಯಾಕಂದರೆ ಪ್ರಕೃತಿಯ ಮಕ್ಕಳು ಅಂತ ಮಾತಿಗೆ ಹೇಳಲ್ಲ. ಈ ಪ್ರಕೃತಿಯ ಮಡಿಲು ಒಂಥರ ತಾಯಿ ಮಡಿಲಿದ್ದಂಗೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ ಎಷ್ಟೇ ವಿಚಾರಗಳು ನಮ್ಮನ್ನು ಇಂಚಿಂಚು ಸಾಯಿಸ್ತಾ ಇದ್ರೂ ಕೂಡ ಪ್ರಕೃತಿಯ ಮಡಲಿಗೆ ಬಂದ ಮೇಲೆ ಮನುಷ್ಯ ಪ್ರಶಾಂತತೆಯನ್ನು ಕಾಣ್ಕೊಳ್ತಾನೆ. ಅಷ್ಟೊಂದು ಪವರ್ ನೇಚರ್ಗಿದೆ. ಸೊ ಅದನ್ನು ನಾವು ಈ ಒಂದು ಜರ್ನಿಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಯಾಕಂದರೆ ಬರ್ತಾ ನಾವು ಯಾವುದೋ ಬೇರೆ ವಿಚಾರಗಳ ಬಗ್ಗೆ, ವ್ಯವಹಾರದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾನು ಕೀರ್ತನ್. ಬಟ್ ಇಲ್ಲಿಗೆ ಬರ್ತಾ 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 ಈ ದಾರಿ ನಮ್ಮನ್ನು ಅದನ್ನೆಲ್ಲ ಸ್ಟ್ರೆಸ್ಸನ್ನು ಮರೆಸ್ಬಿಡ್ತು ಅಲ್ವಾ ರೋಷನ್? ಎಸ್. ಹಂಗಾಗಿ ಆ ಶಕ್ತಿ ಪ್ರಕೃತಿಗೆ ಮಾತ್ರ ಇದೆ. ಇನ್ನೊಂದು ವಿಷಯ ಹೇಳಬೇಕು, ಜೆ ಪಿ ಮಾನ್ ಕಲಾವಿದ. ಯಾಕೆ ಶೆಟ್ರೆ? ಯಾಕಿಲ್ಲ, ನನಗೆ ಕೀರ್ತನ್ ಶೆಟ್ರೆ ಹೇಳ್ತಿದ್ದಾರೆ ನಾನೊಬ್ಬ ಮಹಾನ್ ಕಲಾವಿದ ಅಂತೆ. ಜಗ್ಗು ಅಂತಾರಲ್ಲ ಬಾಸ, ಜೆ ಪಿ ಮಾನ್ ಕಲಾವಿದ. ಜೆ ಪಿ ಮಾನ್ ಕಲಾವಿದ ಅಂತ. ಯಾಕಂದ್ರೆ ನಾವು ಎಕ್ಸ್ಪ್ಲೋರ್ ಮಾಡೋ ವಿಷಯಗಳು ಹಂಗಿರುತ್ತೆ. ಶೂಟಿಂಗ್ ಹೋಗ್ತೀವಿ, ಸಿನಿಮಾ ಮಾಡ್ತೀವಿ, ಫ್ರೀ ಟೈಮಲ್ಲಿ ತಿರುಗಾಡ್ತೀವಿ, ವ್ಯವಹಾರ ಮಾಡ್ತೀವಿ, ನಮ್ಮ ನಮ್ಮ ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನು ನಿಭಾಯಿಸ್ತಿರ್ತೀವಿ. ಮನುಷ್ಯಂಗೆ ಇದೆಲ್ಲ ಬೇಕು. ದುಡಿಮೆಯ ಜೊತೆಗೆ ಇದೆಲ್ಲನೂ ಇದ್ದಾಗಲೇ ಸ್ವಲ್ಪ ನೆಮ್ಮದಿಯನ್ನು ಕಂಡುಕೊಳ್ಬೋದು. ದುಡ್ಡು ನಿಜವಾಗ್ಲೂ ನೆಮ್ಮದಿ ಕೊಡಲ್ಲ, ಕಂಫರ್ಟ್ ಝೋನ್ ಕೊಡುತ್ತೆ, ನೆಮ್ಮದಿ ನಿಜವಾಗ್ಲೂ ದುಡ್ಡು ಕೊಡಲ್ಲ. ಅದಂತೂ 100% ಸತ್ಯ. ಪ್ರವಾಸ ಆಯಾಸವನ್ನು ತಣಿಸುತ್ತೆ ಮನಸ್ಸು, ಹಾಗೆ ಮೈಂಡ್. ಸೊ ಒಂದು ಒಳ್ಳೆಯ ಜರ್ನಿ ನಿಜವಾಗ್ಲೂ. ಅದು ಇವತ್ತು ಮಳೆ ಸ್ವಲ್ಪ ಕಮ್ಮಿ ಇದೆ, ಹಂಗಾಗಿ ನಮ್ಮ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಮಳೆ ತುಂಬಾ ಕಮ್ಮಿ ಇದೆ. ಮಳೆ ಇದ್ರೆ ಈ ಒಂದು ರೋಡಲ್ಲಿ ಪ್ರಯಾಣ ಮಾಡೋದು ಭಾಳ ಕಷ್ಟ. ಇಷ್ಟು ದೊಡ್ಡ ಕಾಡಿನ ಮಧ್ಯೆ ನೋಡಿ ಇಲ್ಲೊಂದು ಜಾಗ, ಒಳ್ಳೆ ಗ್ರೌಂಡ್ ತರ ಇದೆ. ಇಲ್ಲಿ ಮಳೆ ಜಾಸ್ತಿ ಇದ್ದಾಗ ಸ್ವಲ್ಪ ನೀರಿರುತ್ತೆ. ಅದ್ಭುತ ಪ್ಲೇಸ್ ಇದು. ಇಲ್ಲೊಂದು ಜಂಕ್ಷನ್ ಬರುತ್ತೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ದೇವಸ್ಥಾನಕ್ಕೆ ಯಾವ ಕಡೆ ಅಂತ. ಸೊ ರೈಟ್ಗೆ ತಿರ್ಸ್ಕೊಳ್ಬೇಕು, ಮಡ್ ರೋಡ್ ರೈಟಿಗೆ ತಿರುವು ತಗೊಂಡು ಕೂಡಲೇ ಇಮಿಡಿಯೇಟ್ ಆಗಿ ಮತ್ತೆ ಲೆಫ್ಟ್.
ಸೊ ನೈಟಲ್ಲೆಲ್ಲ ಇಲ್ಲಿಗೆ ಬರೋದಷ್ಟು ಸೇಫ್ ಅಲ್ಲ, ಈ ಪ್ರದೇಶದಲ್ಲಿ ಗೊತ್ತಿಲ್ಲದೆ ಬರೋದಷ್ಟೇನು ಸೇಫ್ ಅಲ್ಲ. ಡೇ ಟೈಮಲ್ಲಿ ಮಳೆ ಇಲ್ದಿರೋ ಟೈಮಲ್ಲಿ ಬಂದು. ಸೊ ಇಲ್ಲಿವರೆಗೂ ಕಾರ್ ಬರುತ್ತೆ. ಸೊ ಇದು ಡೆಡ್ ಎಂಡು, ನಾವು ಕಾರ್ ಇಲ್ಲಿ ನಿಲ್ಲಿಸಿದ್ವಿ, ಇಲ್ಲೊಂದು ಬೋರ್ಡ್ ಇದೆ. ಸೊ ಫೈನಲಿ ಶ್ರೀ ಕೇಶನಾಥೇಶ್ವರ ದೇವಸ್ಥಾನ, ಕಾಶಿ ಕೇಶನಾಥೇಶ್ವರ ದೇವಸ್ಥಾನ. ಸುತ್ತಲೂ ಬೆಟ್ಟ ಬರೇ, ಇದು ಕೆಂಪು ಕಲ್ಲು ಬರೇ. ಇಷ್ಟು ಹೈಟಲ್ಲಿ 365 ವರ್ಷದ ಎಲ್ಲ ದಿನಗಳಲ್ಲೂ ಇಲ್ಲಿ ನೀರಿರುತ್ತೆ. ನೀರಿರುವಂಥ ಆ ಗುಹೆಯಲ್ಲಿ ಕೇಶನಾಥೇಶ್ವರ ದೇವಸ್ಥಾನ, ಆಮೇಲೆ ಶಿವ ಅಲ್ಲಿ ನೆಲೆಸಿದ್ದಾರೆ. ನಿಜವಾಗ್ಲೂ ಇದು ಪ್ರಕೃತಿಯಲ್ಲಿರುವಂಥ ಒಂದು ವಿಚಿತ್ರ. ಯಾಕಂದರೆ ಇಲ್ಲಿ ಮೇಲೆ ನೋಡ್ಬೋದು, ಇಲ್ಲಿ ನೀರಿದೆಯೋ ಇಲ್ವೋ ಅನಿಸುವಂಥ ಜಾಗ, ನಮ್ಮಲ್ಲಿ ಬ್ಯಾಣ ಅಂತಾರೆ ಆ ಥರ ಪ್ರದೇಶ, ಬಯಲುಸೀಮೆ ಥರ. ಆದರೆ ಈಗ ನಾವು ಹೋಗ್ತಿರೋ ಜಾಗದಲ್ಲಿ ಗುಹೆ, ಆ ಗುಹೆ ಒಳಗಡೆ ನೀರು, ಅದು 365 ದಿನ ಆ ನೀರು ಬತ್ತಲ್ಲ, ಅದ್ರ ಒಳಗಡೆ ಶಿವನ ದೇವಾಲಯ. ಸೊ ಬನ್ನಿ ಆ ಒಂದು ಜಾಗಕ್ಕೆ, ಆ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡೋಣ. ವೆಲ್ಕಮ್. ಇದು ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳುವಂಥವರ ಮನೆ ಇದು. ಭಾಳ ಪೀಸ್ಫುಲ್ ಆದ ಜಾಗ, ಮಳೆ ಇಲ್ಲದೆ ಇರೋದ್ರಿಂದ ನೀಟಾಗಿದೆ. ಮಳೆ ಇದ್ದರೆ ಇಲ್ಲೆಲ್ಲ ಮೇ ಬಿ ನೀರು ಇರುತ್ತೆ. ಸೊ ಫೈನಲಿ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್ಲು. ಇದು ಕೆರಾಡಿ ಸಮೀಪ ಇರುವಂಥ ಒಂದು ತುಂಬ ಸುಂದರವಾದ ಕ್ಷೇತ್ರ. ಇವರು ನಮ್ಮ ಮಂಜುವಣ್ಣ ಅಂತ. ಈ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಇರುವಂಥ ಒಂದು ಫ್ಯಾಮಿಲಿ, ಅವರ ಮನೆ ಕೂಡ ಇಲ್ಲೇ ಹತ್ತಿರದಲ್ಲಿದೆ. ನಮಸ್ತೆ ಮಂಜುಣ್ಣ. ಈ ಒಂದು ಕ್ಷೇತ್ರದ್ದು, ಈ ಒಂದು ಸ್ಥಾನದ್ದು, ಈ ಒಂದು ಸ್ಥಳದ ವಿಶೇಷತೆ ಏನು ಮಂಜುಣ್ಣ? ವಿಶೇಷತೆ ಅಂದರೆ ಏನು, ಕೇಶವನಾಥೇಶ್ವರ ದೇವಸ್ಥಾನ ಅಂತೇಳಿ ಎಷ್ಟೋ ಕಾಲದಿಂದ ಒಂದು ಹೇಳ್ತಾ ಇದ್ದಾರೆ. ಈ ದೇವಸ್ಥಾನ ಒಳ್ಳೆ ಪವಿತ್ರ ಸ್ಥಳ ಅಂದರೆ, ಈ ದೇವಸ್ಥಾನಕ್ಕೆ ಒಂದು 25 ವರ್ಷದಿಂದ ಉದ್ಭವ ಅಂತೇಳಿ ಬಂತು. 25 ವರ್ಷ ಹಿಂದೆ ಈಗ ಉದ್ಭವ ಅಂತೇಳಿ ಬಂದಾಗ ಈ ಜನ ಜಾಸ್ತಿ ಬರ್ತಾ ಇದ್ರು. ಅಂದ್ರೆ ಒಂದು ತಿಂಗಳಿಗೆ 100,000 ಜನ ಬರ್ತಾರೆ. 100,000 ಜನ ಬಂದ್ರು, ಅವರಿಗೆಲ್ಲ ಪೂಜೆ ಪತ್ರ ಸಿಕ್ಕುದಿಲ್ಲ, ಹೋಟ್ಲ್ ಇಲ್ಲ, ಅಂಗಡಿ ಇಲ್ಲ, ಭಾರಿ ಕಷ್ಟಪಟ್ಟು ಬರ್ತಾರೆ. ಕಷ್ಟಪಟ್ಟು ಬಂದವರಿಗೆ ಅವರನ್ನು ಉದ್ಯೋಗ ಒಳ್ಳೇದಾಗ್ತಾರೆ ಅಂತೇಳಿ ನಮ್ಮ ಮನೋಭಾವ. ಅಂದ್ರೆ ಇದು ಕೇಶನಾಥೇಶ್ವರ ದೇವಸ್ಥಾನ ಹೌದು, ಮುನಿಗಳ ಆಶ್ರಮ ಹೌದು, ಪವಿತ್ರವಾದ ಪ್ಲೇಸ್ ಇದು. ಕಾಶಿಯಿಂದ ಬಪ್ಪನೇರು, ಕಾಶಿ ಚಿತ್ರಮೂಲ, ಚಿತ್ರಮೂಲ ಅಂದ್ರೆ ವರ್ಷಾದ್ರಿಂದ ಕೆಳಗೆ ಕವರ್ಸಲಿಗೂ ಲಿಂಕ್ ಅಂದ್ರೆ ಇದು ತೀರ್ಥನು ಹೌದು, ಅಮೃತ ಹೌದು. ಅಂದ್ರೆ ಇಲ್ಲೂ ಮಂತ್ರ ಇರುವುದು ಕಮ್ಮಿ, ಅಂದ್ರೆ ಯಾಕಂದ್ರೆ ಇಲ್ಲ ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ ಜಾಗನಾಗ ಈಗಳಿಂದ ನಿಪ್ಪದ ಕಷ್ಟ. ಅಂದ್ರೆ ಅವರಿಗೆ ಟಿವಿ ಕಾಣಕು, ಫೋನ್ ಮಾಡ್ಕೊ, ಇದೆಲ್ಲ ಮಾಡ್ಕೊ. ನಮ್ಗೆಲ್ಲ 60 ಮೇಲಿನವರಿಗೆ ಫೋನು ಬೇಕಿಲ್ಲ, ಅಂದ್ರೆ ಶಿವ ಮಾತ್ರ ನೋಡಿ. ಈ ದೇವರ ಒಂದು ಸಂಪೂರ್ಣ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬದ ಮೇಲಿದೆ. ಯಾಕಂದ್ರೆ ನಾವು ನಿಜವಾಗ್ಲೂ ಇಲ್ಲಿ ಬಂದಾಗ ಅನ್ಕೊಂಡಿದ್ದಷ್ಟೇ, ಮಂಜುಣ್ಣ ಇಲ್ಲಿ ಬಂದಾಗ ಅವರ ಲವಲವಿಕೆ ನೋಡಿದಾಗ್ಲೂ ಬಹಳ ಇಷ್ಟ ಆಗಿದ್ದೇನಂದ್ರೆ, ಈ ಒಂದು ಪ್ರದೇಶದಲ್ಲಿ ಅವ್ರು ನೆಲೆಸಿರೋದೇ ದೊಡ್ಡ ಚಾಲೆಂಜ್. ಇಂತ ಒಂದು ಸ್ಥಳದಲ್ಲಿ ಅವ್ರು ಇದಾರೆ, ದೇವರ ಕೃಪೆ, ಅದು ಶಿವನ ಕೃಪೆ. ಶಿವನ ಕೃಪೆ ಒಂದಾಯ್ತಾ, ಮತ್ತು ಎಲ್ಲೋ ಎಲ್ಲ ಪ್ರಾಣಿಗಳಿದ್ದು, ಹುಲಿ, ಕಾಡು ಪ್ರಾಣಿಗಳು, ಹುಲಿ, ಕಾಡ್ಕೋಣ, ಶಿರಾತಿ, ಇಲ್ದಿದ್ದ ಪ್ರಾಣಿಗಳಿಲ್ಲ. ಆರು ಅವನ ಕಂಡ್ರೆ ನಾವು ದೇವ್ರ ಮನೆ ಭಾರ ಹಾಕಿ ನಾವು ಇತ್ತು ಬದುಕು ನಡೆಸ್ತೀವಿ. ಹೌದು, ಇತ್ತು ನಮಗೆ ಏನು ತೊಂದರೆ ಅವು ಕೊಡುವುದಿಲ್ಲ, ಕಣ್ಣಿಗೆ ಕಾಣಿಸಿದ್ರು ಸಹ ಓಡಿ ಹೋಗ್ಬಿಟ್ಟು ನಮ್ಮ ಹತ್ರ ಬರುವುದಿಲ್ಲ. ನಿಜ. ಇದು ಫಾರೆಸ್ಟ್ಗೆ ಸಂಬಂಧಪಟ್ಟಿದ್ದ ಜಾಗ, ಸುತ್ತ ಫಾರೆಸ್ಟ್, ಸುತ್ತ ಫಾರೆಸ್ಟ್. ಒಳಗೆ ಮಾತ್ರ ಒಂದು 20 ಜಮೀನು ಪಟ್ಟಲ್ಯಾಂಡ್, ಪಟ್ಟಲ್ಯಾಂಡ್ ಹೌದು, ಸುತ್ತ ವೈರ್ಲಿಪ್ ಜಾಗ. ಓಕೆ, ವೈರ್ಲಿಪ್ ಜಾಗ ಆದ್ರೆ ಎಲ್ಲ ಕಾಡಿಗೆ ಕಾಡಿ ಮಧ್ಯೆ ಡಿಪಾರ್ಟ್ಮೆಂಟ್ ಅದು ಯಾವುದು ರೋಡ್ ತಪ್ಪು ಬಿಡುವುದಿಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ಪ್ರಯತ್ನ ಮಾಡೋದು ಪೂರ ಸುಮ್ಮನೆ ಆಯ್ತು. ನಿಮ್ಮ ಕುಟುಂಬ ಎಷ್ಟು ಸಮಯದಿಂದ ಇಲ್ಲಿದೆ? ನಮ್ಮ ಕುಟುಂಬ ನಾವು ಬಂದು 5 ಅಧ್ಯಕ್ಷ ಇಲ್ಲಿ, ಮುಂಚೆ ಜನವೇ ಇಲ್ಲ, ಕೆಳಗೆ ಮನೆ ಮಾಡ್ತಾ ಇದ್ದೀರಿ, ಜನ ಇಲ್ಲ ಆಯ್ತು. ಅವಾಗ ದೇವಸ್ಥಾನಕ್ಕೆ ದೂರದಲ್ಲ ಹೆಚ್ಚು ಜನ ಬರ್ತಾ ಇದ್ರು. ಅಂದ್ರೆ ಇಲ್ಲ ಗುಬೆ ಇಲ್ಲ ಅಂತ ಗೊತ್ತಿಲ್ಲ, ಗುಬೆ ಗೊತ್ತಿದ್ರು ಸಹ ಒಳಗೆ ಹೋಗಿ ಅವ್ರು ಹೆದರಿಕಂತ ಹೆದರ್ಕೊಳ್ತಾರೆ. ಹೆದರ್ಕೊಂಡು ನಾವು ಅವ್ರನ್ನ ಕರ್ಕೊಂಡೋಗಿ ತೋರಿಸುತ್ತೆ, ದೇವರ ವಿಷಯ ಎಲ್ಲ ನಮ್ಗೆ ಗೊತ್ತಿಪಟ್ಟು ಹೇಳುತ್ತೆ. ಸರಿ, ಹಂಗಾಗಿ ಮಂಜುವಣ್ಣ ಇಲ್ಲಿ ಇರೋದ್ರಿಂದ ಈ ದೇವಸ್ಥಾನದ ಪರಿಚಯ ಎಲ್ರಿಗೂ ಆಗುತ್ತೆ, ಬಹಳ ಆರಾಮಾಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಲ್ಲ ಮಂಜುಣ್ಣ? ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಇಲ್ಲಿ ಗಾಳಿ ಜಾಸ್ತಿ, ನೀರು ಮಳೆ ಜಾಸ್ತಿ. ಹೌದು ಹೌದು, ನಿಜ. ಇನ್ನು ಸ್ವಲ್ಪ ದೇವಸ್ಥಾನದ ಒಳಗಡೆ ಹೋಗಿ ಇದರ ವಿಶೇಷತೆಯನ್ನು ನೋಡೋಣ. ಆಮೇಲೆ ಗುಹೆ ಏನಿದೆ ದೇವಸ್ಥಾನದ ಹಿಂಭಾಗದಲ್ಲಿದೆ, ಅಲ್ಲಿ ಮೂಡಿರುವಂತ ಶಿವಂದು ಶಿವಲಿಂಗ ಅದನ್ನ ದರ್ಶನ ಸಹ ಮಂಜುಣ್ಣ ಅವ್ರ ಕಡೆಯಿಂದ ನಾವು ಮಾಡೋಣ.
ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ ನೋಡಿ. ಆ ದ್ವಾರ ದೇವಸ್ಥಾನದ ಹಿಂಬದಿ ಗುಹೆಗೆ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನದ ಈ ಒಂದು ಸುಂದರವಾದ ಗುಹೆ. ಇಲ್ಲಿ ಶಿವ ನೆಲೆಸಿದ್ದಾರೆ, ಅದರ ಸಂಪೂರ್ಣ ಸಾಕ್ಷಿಯಲ್ಲಿ ಕಾಣಿಸುತ್ತೆ ನೋಡಿ. ಈ ಗುಹೆ ಯಾವ ರೀತಿಯಲ್ಲಿದೆ, ಬಹಳ ಅದ್ಭುತವಾಗಿ ನಿರ್ಮಿತವಾಗಿದೆ. ಪ್ರಕೃತಿ ನಿರ್ಮಿತ, ಮನುಷ್ಯ ಅಲ್ಲ. ನೋಡಿ ನೋಡಿ, ನೀರು ಕೆಳಗಡೆ ನೀರು, ಮೀನಿದೆ, ನಿಮಗೆ ಮೀನು ಸಹ ಕಾಣಿಸ್ಬೋದು. ಸೊ ಇಲ್ಲಿ ಬಂದಾಗ ಏನು ಮಾಡುವುದಿಲ್ಲ ಅಲ್ಲ, ಕರೆಕ್ಟ್. ಹಾಂ, ಭಕ್ತಾದಿಗಳ ಕೈ ಕಾಲು ಮುಟ್ರೆ ಪ್ರಾಚಾರಕ್ಕೆ ಪರಿಹಾರ ಅಂತ ದೇವರು ಚಿಂತೆ ಮಾಡಿಬಿಟ್ವಿ. ಅದಕ್ಕೆ ತೊಂದರೆ ಕೊಡಬಾರ್ದು ನಾವು. ಈ ಮೀನುಗಳು ಸ್ವಾಭಾವಿಕವಾಗಿ ಅವು ಬಂದು ನಮ್ಮ ಪಾದವನ್ನು ಅಥವಾ ನಮ್ಮನ್ನು ಸ್ಪರ್ಶ ಮಾಡಿದಾಗ ನಮ್ಮ ಪಾಪ ಕರ್ಮಗಳು ಕಳೆಯುತ್ತೆ ಅನ್ನುವಂಥ ನಂಬಿಕೆ. ಇದನ್ನು ಮಂಜಣ್ಣ ಹೇಳ್ತಾರೆ. ಯಾವ ಅಕ್ವೇರಿಯಂನಲ್ಲೂ ಮೀನುಗಳು ಇಷ್ಟು ಖುಷಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಾಕೃತಿಕವಾಗಿ ಇರುವಂಥ ಈ ಗುಹೆ ಒಳಗಡೆ ಈ ನೀರಿನಲ್ಲಿ ಈ ಮೀನುಗಳು ನೋಡಿ ಎಷ್ಟು ಖುಷಿಯಿಂದ ಈಜಾಡ್ತಾ ಇವೆ. ನಾವು ಈ ನೀರೊಳಗಡೆ ಈ ಗುಹೆಯಲ್ಲಿ ಹೋಗ್ತಾ ಇರೋ ಹಾಗೆ ನಮ್ಮ ಜೊತೆನೇ ಈ ಮೀನುಗಳು ಕೂಡ ದೇವಸ್ಥಾನದವರೆಗೂ ಬರುತ್ತೆ. ನಾವು ಅವುಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಬಾರ್ದು. ನಿಮಗೆ ಕಾಣಿಸ್ತಿರ್ಬೋದು ಶಿವನ ಒಂದು ಲಿಂಗ ಅಲ್ಲಿ ಕಾಣಿಸ್ತಿದೆ. ಈ ದೇವಸ್ಥಾನಗಳ ಪೂಜಾ ವಿಧಿವಿಧಾನ ಇಲ್ಲಿ ಹೆಂಗೆ, ದಿನ ಪೂಜೆ ಇರುತ್ತಾ, ವರ್ಷ ಹಬ್ಬ ಇದೆಯಾ? ಇಲ್ಲ, ಪೂಜೆ ಭಟ್ರಿಗೆ ದಿನ ಪೂಜೆ ಭಟ್ರ ಮಾಡಲೇಬೇಕು. ದಿನ ಪೂಜೆ ಬಿಡುವಂಗಿಲ್ಲ. ಭಟ್ರೆ ಇಲ್ಲ ನಿಲ್ಲುವುದು ಸೋಮವಾರ ಮಾತ್ರ ಭಟ್ರ ನಿಲ್ತಾರೆ. ಸೋಮವಾರ ಭಕ್ತಾದಿಗಳ ಪೂಜೆ ಯಾವ್ದು ಬೇಕಾದ್ರೂ ಸೋಮವಾರ ಬಂದರೆ ಪೂಜೆ ಸಿಕ್ಕತ್ತೆ. ಬೇರೆ ದಿವಸ ಬಂದು ದೇವರ ಹತ್ರ ಆಶೀರ್ವಾದ ಬೇಡುವುದು ಒಂದೇ. ಆಶೀರ್ವಾದ ಬೇಡಿಕೊಂಡು ಅವರ ವಿಜ್ಞಾನ ಅವರು ಒಳ್ಳೆದಾದಿದ್ರೆ ಸೋಮವಾರ ಬಂದು ಪೂಜೆ ಕೊಡುವವರು ಕೊಡ್ಲಕ್ಕೆ. ಅದು ಬಿಟ್ಟರೆ ಮೇಲೆ ದಿನ ಪೂಜೆ ಇಲ್ಲ, ಭಟ್ರ ಸಿಗುವುದಿಲ್ಲ. ಅವಧಿ ಸೋಮವಾರ ಸೋಮವಾರ ಭಟ್ರ ಇಲ್ಲಿ ಇರ್ತಾರೆ. ಬರುವಾಗ ಭಟ್ರ ಇಲ್ಲಿಗೆ 10:30 ಬರ್ತಾರೆ. ಪೂಜೆ ಕೊಡುವವರು 11 ಗಂಟೆಗೆ ಬಂದರೂ ಸಾಕಿಲ್ಲಿ. ಯಾವ ಪೂಜೆ ಅವರಿಗೆ ಇಷ್ಟ ಬಂದ ಪೂಜೆ ಯಾವುದು ಕೊಟ್ಟರು ಕೊಡಬೇಕು. ಕೊಡ್ಬೋದು. ದೊಡ್ಡ ಪೂಜೆ ಕೊಡುವರು ಕೊಡ್ತಾರೆ, ಸಣ್ಣ ಪೂಜೆ ಕೊಡುವರು ಶಕ್ತಿಗೆ ಕೊಡುವರು ಕೊಡ್ತಾರೆ. ಅಂದ್ರೆ ಅವರಿಗೆ ಬರಲೇಬೇಕಂತೆ ನಾವು ಇಲ್ಲಿದ್ದವ್ರು ಹೇಳುದಿಲ್ಲ. ಅವರಿಗೆ ದೇವರು ಬುದ್ಧಿ ಕೊಟ್ಟು ಅವ್ರು ಮಾಡುವುದು ಒಳ್ಳೆದಾಯಿ. ಅವರು ಬಂದ್ರೆ ಬರ್ಲಕ್ಕೆ. ಆಮೇಲೆ ವರ್ಷಕ್ಕೆ ಏನಾದರೂ ಹಬ್ಬ ತರ ಏನಾದರೂ ಇರುತ್ತಾ? ಎಳ್ಳಮಾಸಿ ಅಂದ್ರೆ ಇಲ್ಲಿ ದೊಡ್ಡ ಹಬ್ಬ. ದೊಡ್ಡ ಹಬ್ಬ ಅಂದ್ರೆ ಈ ಪ್ಲೇಸ್ ಅಲ್ಲಿ 7-8 ಸಾವಿರ ಜನ ಸೇರ್ತಾರೆ. ಇಲ್ಲ ಗಾಡಿ ಯಾವ್ದು ಇಳುಕಾಗ್ಲ, ಮನಸ್ಸಿಗೆ ನುಗುಳಿ ಬರ್ತಾ ನುಗ್ಗುದೇ ಕಷ್ಟ. ಆ ತರ ಜನ ವಿಶೇಷ ಪೂಜೆ ಎಳ್ಳಮಾಸಿ. ತಿಪ್ಪರೆ ಶಿವರಾತ್ರಿಗೆ 2,000 ಜನ ಹತ್ರ ಅಷ್ಟೇ. ಅದ್ರ ಮೇಲೆ ಸೋಮವಾರ ಸೋಮವಾರ ಮಾತ್ರ. ಅದ್ರ ಮಧ್ಯದೊಳಗೆ ಜನ ಬಂದು ಬಂದು ಹೋತ್ರ ಬಿಟ್ಟು ಮತ್ತೆ ಅಲ್ಲಿ ಬಂದವರಿಗೆ ಏನು ವ್ಯವಸ್ಥೆ ಇರೋದಿಲ್ಲ. ಕಷ್ಟಪಟ್ಟು ಬರ್ತದೆ. ಕಷ್ಟಪಟ್ಟು ಬಂದವರಿಗೆ ಸುಖ ಕೊಡಲಿ ಅಂತೇಳಿ ನಾವು ದೇವರ ಹತ್ರ ಬೇಡ್ಕಂತು ಬಂದವ್ರಿ ಅಂದ್ರೆ ಖಂಡಿತ ಒಳ್ಳೇದು ಮಾಡಿದಾನೆ ಇಷ್ಟು ದಿನ. ಅದಕ್ಕೆ ಆ ಭಕ್ತಾದಿಗಳು ದಿನಂ ಪ್ರತಿ ವರ್ಷಂ ಪ್ರತಿ ಜಾಸ್ತಿ ಆಗ್ತಿದೆ. ಜಾಸ್ತಿ ಆಗ್ತದೆ. ಈಗ ಲಕ್ಷಗಟ್ಟಲೆ ಜನ ತಿಂಗಳಿಗೆ ಬಪ್ಪರಿ. ವರ್ಷಗೆ ಒಂದು 500,000 ಜನ ಬರ್ತಾರೆ. ಇಲ್ಲ ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ, ಹೋಟ್ಲ್ ಇಲ್ಲ, ಪೂಜೆ ಭಟ್ರ ಇಲ್ಲ, ರೋಡ್ ಸರಿ ಇಲ್ಲ. ಕಷ್ಟದಿಂದ ಬರ್ತಾರೆ. ಕಷ್ಟದಿಂದ ಬಂದ್ರು ಸಹ ಅವರಿಗೆ ಸುಖ ಆಯ್ತು ಹೊರತು ಬಂದ ಭಕ್ತಾದಿಗಳೇ ಒಳ್ಳೆ ಮಾಡ್ತಾ ದೇವರು. ಅಂದ್ರೆ ಒಳ್ಳೇದು ಮಾಡುವಂತ ಯೋಗ ಏನಂದ್ರೆ ಇದು ಕೇಶವನಾಥೇಶ್ವರ ದೇವಸ್ಥಾನ ಹೌದು, ಮುನಿಗಳ ಆಶ್ರಮ ಹೌದು. ಮುನಿಗಳ ಆಶ್ರಮ ಹೌದು. ಹೌದು, ತಪಸ್ವಿ ತಪಸ್ವಿಗಳು ಬಂದು ಇದ್ದಂತ ಜಾಗ ಕೂಡ. ಅದೇ ತಪಸ್ವಿಯಂತ ಜಾಗ ಅಂತಾರೆ. ಇಲ್ಲಿ ಉದ್ಭವ ಅಂತ ಹೇಳಿತ್ತು. ಉದ್ಭವ ಲಿಂಗ 2,000 ವರ್ಷಕ್ಕೆ ಪ್ರತಿಷ್ಠೆ ಮಾಡಿದ ಲಿಂಗ ಅಲ್ಲ, ಮನುಷ್ಯ ಪ್ರತಿಷ್ಠೆ ಮಾಡಿದಲ್ಲ. ಇವಾಗ ಲಿಂಗ ಬಂದ 25 ವರ್ಷ ಆಯ್ತು. ಈ ಲಿಂಗ ಬಂದ್ರೆ ಎಲ್ಲರಿಗೂ ದೊಡ್ಡ ಆಶ್ಚರ್ಯ ಆಯ್ತು. ಇದು ಮುನಿಗಳ ಆಶ್ರಮ ಅಂದ್ರೆ ಎಲ್ಲರಿಗೂ ತೋರಿ ಬಂತು. ಈಗ ಆ ಲಿಂಗ ಎಲ್ಲಿ ಇದೆ? ಲಿಂಗ ಇಲ್ಲಿ ಆ ರಿಂಗಿನೊಳಗೆ ಲಿಂಗ ಇದೆ. ಈ ರಿಂಗಿನ ದೇವಸ್ಥಾನದ ಈ ರಿಂಗಿನಲ್ಲಿ ಇದ್ರ ಒಳಗಡೆ ಒಂದು ಲಿಂಗ ಕಾಣಿಸ್ಕೊಂಡಿದೆ. ಇದು ಕಾಣಿಸ್ಕೊಂಡು ಎಷ್ಟು ಟೈಮ್ ಆಯ್ತು? 25 ವರ್ಷದಲ್ಲಿ ಇದೊಂದು ಕಾಣಿಸ್ಕೊಂಡಿದೆ. ತ್ರಿಶೂಲ ಕಾಣಬಹುದು, ಮೊಬೈಲ್ ಲೈಟ್ ಹಾಕಿ ನೋಡಿ. ತ್ರಿಶೂಲನು ಇಲ್ಲೇ ಸಿಕ್ಕಿರೋದು ನೋಡಿ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ ನೋಡಿ ಲಿಂಗ ನೋಡಿ. ಈ ರಿಂಗ್ ಮಾಡಿರೋದ್ರಿಂದ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಲಿಂಗ ಇದು ಮುಂಚೆನೆ ಇದ್ದದ ಲಿಂಗ. ಇದನ್ನ ಸ್ಪರ್ಶ ಮಾಡಬಹುದ ಭಕ್ತಾದಿಗಳು? ಮುಟ್ಟಿ ನೋಡಬಹುದ? ಮುಟ್ಟಿ ನೋಡಿದ್ರೆ ಅಂದ್ರೆ ತೊಂದ್ರೆ ಇಲ್ಲ. ಬಂದ್ರು ಹೆಂಗಸರು ರಜೆ 7 ದಿವಸ ಒಳಗೆ ಮುಟ್ಟಕ್ಕಾಗ ಮುಟ್ಟ ತೊಂದ್ರೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದವ ನೀವು
ಓಕೆ ಹಾಂ, ಒಂದು ಸ್ವಲ್ಪ ಶುದ್ಧಿಯನ್ನು ಕಾಪಾಡ್ಕೋಬೇಕು, ಒಳ್ಳೆಯದು. ನೋಡಿ ನಾನೀಗ ಲಿಂಗವನ್ನು ಸ್ಪರ್ಶ ಮಾಡ್ತೀವಿ, ಎಷ್ಟು ಸ್ಮೂತ್ ಆಗಿದೆ ಕಲ್ಲು. ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಈ ದಿನಕ್ಕೆ. ನೀವುಗಳು ಕೂಡ ಈ ವಿಡಿಯೋ ನೋಡಿದವರು ಈ ಕ್ಷೇತ್ರಕ್ಕೆ ಬನ್ನಿ, ಇದರ ಪರಿಚಯ ಇನ್ನೂ ಹತ್ತು ಹಲವು ಜನಗಳಿಗೆ ನೀವು ಹೇಳಿ. ಈ ಕ್ಷೇತ್ರದ ಅಭಿವೃದ್ಧಿ ಹೇಗಾಗುತ್ತೋ ಅಷ್ಟೇ ಅಭಿವೃದ್ಧಿ ಮನುಷ್ಯನ ಅಭಿವೃದ್ಧಿ ಕೂಡ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಮಂಜಣ್ಣನಂಥ ವ್ಯಕ್ತಿಗಳು ಇಲ್ಲಿ ಇರೋದ್ರಿಂದ ನಿಜವಾಗಲೂ ಈ ಒಂದು ಕ್ಷೇತ್ರದ ಬಗ್ಗೆ ಅದರ ಮಾಹಿತಿ ಜನಕ್ಕೆ ತಿಳಿತಾ ಇದೆ. ನಮಗೆ ಇವತ್ತು ಅವರು ಅಕಸ್ಮಾತಾಗಿ ಸಿಕ್ಕಿದ್ರು, ದೇವಸ್ಥಾನದ ಬಗ್ಗೆ ಇಲ್ಲಿನ ಹಿಸ್ಟ್ರಿನ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಆ ಥರ ವ್ಯಕ್ತಿಗಳಿರೋದ್ರಿಂದ ಇದರ ಪರಿಚಯ ತುಂಬ ಜನಕ್ಕೆ ಆಗುತ್ತೆ. ನೋಡಿ ಒಳಗಡೆ ಇರುವಂಥದ್ದು ಅದು ಲಿಂಗ ಅಲ್ಲ ಮಂಜಣ್ಣ, ಗುಹೆ. ಹಾಂ, ಲಿಂಗದ ಹಿಂದೆ ಗುಹೆ ಇದೆ. ಎಷ್ಟು ವರ್ಷ ಹಿಂದೆ? 100 ವರ್ಷ ಹಿಂದೆ ಜನಗಳು ಹೋಗಿದ್ದಾರೆ ನೋಡುವ ಗುಹೆಯಲ್ಲಿ ಏನಿದೆ ಹಿಂಭಾಗದಲ್ಲಿ. ಗುಹೆಗಳಿಗೆ ಲಿಂಗ ಉಂಟು, ಲಿಂಗ ಇದ್ರೆ ಎರಡು ಲಿಂಗ ಪೂಜೆ ಮಾಡ್ರೆ ಇನ್ನು ಮುಂದೆ ಹೋದ್ರೆ ಬಟ್ರೆ ಪತ್ತಿ ಇಲ್ಲ ಎತ್ತವ್ರ ಅಂತ ಗೊತ್ತಿಲ್ಲ. ಹರಿವಾಣ ಸೌಂಟ್ ಬರ್ತಾನವನ್ನು ಬಳಗ ಅಂತ ಬಟ್ರೆ ಪತ್ತಿಲ್ಲ, ಮುಂದೆ ಹೋದ್ರೆ ಅವರ ತಪಸ್ಸಿಗೆ ಹೋಗಂತ್ರ ಅದಕ್ಕೆ ಮುಂದೆ ಹೋಗಿ ಯಾರಿಗೂ ಇಲ್ಲ. ಅವ್ರಿಗೆ ಏನು ಅನುಹತ ಆಗಿರಲ್ಲ, ತಪಸ್ಸಿ ಕೂತಿರ್ತಾರೆ ಒಂದು ನಂಬಿಕೆ. ಕರೆಕ್ಟ್. ಹಂಗಾಗಿ ಆ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಗೇಟ್ಗಳು ಕಾಣಿಸ್ಬೋದು, ಅದ್ರ ಹಿಂದೆ ಗುಹೆ ಇದೆ, ಅದಕ್ಕೊಂದು ಕತೆ ಇದೆ. ಮಂಜಣ್ಣ ಹೇಳ್ದಂಗೆ ಅಲ್ಲಿ ಹೋಗುವಂಥ ಪ್ರಯತ್ನವೂ, ಯಾಕಂದರೆ ಪ್ರಕೃತಿಯ ಕೆಲವು ನಿಯಮಗಳನ್ನು ನಾವು ಯಾವತ್ತೂ ಕ್ವಶನ್ ಮಾಡಬಾರ್ದು, ಅದಕ್ಕೆ ಆದಂಥ ಒಂದು ನಿಯಮ ಇರುತ್ತೆ. ಹಾಗಾಗಿ ಅಲ್ಲಿ ಹೋಗುವಂಥ ಪ್ರಯತ್ನ ಮಾಡಬಾರ್ದು. ಸ್ವಚ್ಛತೆಯನ್ನು ಭಾಳ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿ ನೀವು ನೋಡ್ಬೋದು ಈ ಗುಹೆ ಹೆಂಗಿದೆ ಅಂತ. ಕೆಂಪು ಕಲ್ಲಿನ ಕ್ವಾರೆ ಲೆಕ್ಕ ಅಲ್ಲ ಇದು, ಬರೇ ನೋಡಿ ಗುಹೆ ಹೆಂಗಿದೆ. ಸ್ವಲ್ಪ ಗೌರ್ಮೆಂಟು ಅಥವಾ ಲೋಕಲ್ ಅಥಾರಿಟಿ ಪ್ರಯತ್ನ ಪಟ್ಟರೆ ಅಥವಾ ಅವರಿಗೆ ಅನಿಸಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಪ್ರವಾಸಿ ತಾಣ ಇದು, ಹಾಗೆ ಕೇಶವನಾಥೇಶ್ವರ ಸ್ವಾಮಿಯ ದರ್ಶನ ಇನ್ನೂ ಹಲವು ಭಕ್ತಾದಿಗಳಿಗೆ ಆಗುತ್ತೆ, ಆಮೇಲೆ ಇಲ್ಲಿ ಇರುವಂಥ ಕುಟುಂಬಗಳಿಗೆ ನಿಜವಾಗ್ಲೂ ಸಹಾಯ ಆಗುತ್ತೆ. ಮೂಲಭೂತ ಸೌಕರ್ಯಗಳು ಇಲ್ಲಿ ಬೇಕು, ಯಾಕಂದರೆ ದೇವಸ್ಥಾನದ ಜೊತೆಗೆ ಇಲ್ಲಿ ಮನುಷ್ಯರು ಕೂಡ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಮನೆಗಳಿದೆ, ತೋಟ ಇದೆ, ಅವರವರ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಸೌಕರ್ಯಗಳು ಇಲ್ಲ, ಸೌಕರ್ಯಗಳು ಭಾಳ ಕಮ್ಮಿ ಇದೆ. ಆದರೂ ಇಲ್ಲಿನ ವಿಶೇಷತೆ ಜನರನ್ನ ಈಗ ಈ ಕಡೆ ಗಮನ ಸೆಳೀತಾ ಇದೆ. ನೋಡಿ ಕೇಶವನಾಥೇಶ್ವರ ಸ್ವಾಮಿ ಎಷ್ಟು ಶಾಂತತೆ ಒಂದು ಜಾಗದಲ್ಲಿದೆ, ಅಷ್ಟು ಕಾರ್ಣಿಕ ಪ್ರದೇಶ ಕೂಡ. ಈ ಕೇಶವನಾಥೇಶ್ವರ ದೇವರ ಹಿಂಬದಿಯಲ್ಲಿ ಆ ಗುಹೆ ನಿಮಗೆ ಕಾಣಿಸ್ಬೋದು. ಆ ಗುಹೆ ಹಾಗೂ ಇಲ್ಲಿಗೆ ಕಾಶಿ ಸಂಪರ್ಕ ಇದೆ ಅನ್ನೋ ಒಂದು ನಂಬಿಕೆ. ಹಾಗೆ ಹಲವಾರು ಜನ ಇದರಲ್ಲಿ ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ, ಅವ್ರು ಯಾರು ಹಿಂದಿರುಗದೆ ಬಂದಿರೋದ್ರಿಂದ. ಇನ್ನೊಂದು ಕಥೆಗಳು ಇಲ್ಲಿ ಓಡಾಡುತ್ತೆ. ಏನೇ ಆಗಲಿ ಪ್ರಕೃತಿಯ ಮಧ್ಯೆ ನೆಲೆಸಿರುವಂಥ ಈ ಒಂದು ಶಿವನ ದೇವಾಲಯ ನಿಜವಾಗ್ಲೂ ಜನರಿಗೆ ಬದುಕುವುದರ ಬಗ್ಗೆ, ಬದುಕಿನ ಪಾಠ ಕಲಿಸುವುದರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಮೌನವಾಗಿ ಈ ಒಂದು ದೇವಾಲಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಇಲ್ಲಿ ವಿಶೇಷತೆ ಏನಂದರೆ ಲಿಂಗಗಳು ಕಾಣಿಸ್ಕೊಳ್ತೀವಿ. ನಾವು ಆವಾಗಲೇ ನೋಡ್ದಂಗೆ 25 ಇಯರ್ಸ್ ಬ್ಯಾಕ್ ಒಂದು ಲಿಂಗ ಕಾಣಿಸ್ಕೊಂಡಿದೆ. ಇನ್ನೂ ಇಲ್ಲಿನ ಪ್ರತೀತಿ ಏನಂದರೆ ಇನ್ನೂ ಹಲವು ಲಿಂಗಗಳು ಮಣ್ಣಿನಡಿಯಲ್ಲಿ ಇರ್ಬೋದು, ಅದು ಇವತ್ತಿಗೂ ಕಾಣಿಸ್ಕೊಳ್ಳೋ ಸಮಯದಲ್ಲಿ ಕಾಣಿಸ್ಕೊಳ್ತಿದೆ. ನೋಡ್ದಂಗೆ ನೋಡಿ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದನೂ ಇಲ್ಲಿ ಬರ್ತಾರೆ, ವಿಸಿಟ್ ಮಾಡ್ತಾರೆ ಜಾಗಕ್ಕೆ. ನಿಜವಾಗ್ಲೂ ತುಂಬ ಪುಣ್ಯಕ್ಷೇತ್ರನೇ ಇದು. ಈ ತೀರ್ಥ ಇದು ಕಾಶಿ ತೀರ್ಥ. ನಾನು ಆವಾಗಲೇ ಹೇಳ್ದಂಗೆ ಯಾಕೆ ಇದಕ್ಕೆ ಕಾಶಿ ಕೇಶವನಾಥೇಶ್ವರ ಅಂತ ಕರೀತಾರೆ ಕೂಡ ಅಂದರೆ ಇದು ತುಂಬ ಶ್ರೇಷ್ಠತೆಯನ್ನು ಹೊಂದಿರುವಂಥ ತೀರ್ಥ ಕಾಶಿ ತೀರ್ಥ ಇದು. ನೋಡಿ ಇಲ್ಲಿ ಬರುವಾಗ ಮೀನುಗಳಿಗೆ ಅದು ಅಕ್ಕಿಯ ಮಂಜಣ ಅವಕ್ಕೆ ಆಹಾರವನ್ನು ಮಂಜಣ ಹಾಕ್ತಿದ್ದಾರೆ. ನೋಡಿ ಎಂಥ ದೃಶ್ಯ ಇದು.
ಅವುಗಳಿಗೆ ಆಹಾರವನ್ನು ಮಂಜಾನ ಹಾಕ್ತಿದ್ದಾರೆ ಅಕ್ಕಿ ಹಾಕಿ. ಸೊ ಫ್ರೆಂಡ್ಸ್, ಇದು ಮೂಡುಗಲ್ಲಿನ ದರ್ಶನ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ. ಸಾಧ್ಯ ಆದರೆ ಉಡುಪಿ ಕಡೆ ಬಂದರೆ, ಕುಂದಾಪುರ ಕಡೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡಿ. ಇದು ಲೊಕೇಶನ್ನ ನನ್ನ ವಿಡಿಯೋದ ಕೆಳಗಡೆ ಹಾಕಿರ್ತೀನಿ. ನಿಜವಾಗಲೂ ಅದ್ಭುತವಾದ ಕ್ಷೇತ್ರ ಕೇಶವನಾಥೇಶ್ವರ. ಅಲ್ಲದೆ ಇಲ್ಲಿ ವನದುರ್ಗಾ ದೇವಿ ನೆಲೆಸಿದ್ದಾರೆ, ಆಂಜನೇಯ ಇದ್ದಾರೆ, ವೀರಭದ್ರ ದೇವರ ದರ್ಶನ ಕೂಡ ನೀವು ಮಾಡ್ಬೋದು. ವ್ಯಾಘ್ರ ಮತ್ತು ಹೈಗುಳಿಯನ್ನು ನಾವಿಲ್ಲಿ ದರ್ಶನ ಮಾಡ್ಬೋದು. ನಮ್ಮ ಕೀರ್ತನ್ ಶೆಟ್ಟರು ಆಗಲೇ ಧ್ಯಾನಕ್ಕೆ ಕೂತಿದ್ದಾರೆ. ನಿಜವಾಗ್ಲೂ ಒಂದು ಪೀಸ್ಫುಲ್ ಪ್ರದೇಶ ಇದು. ಈ ಜಾಗಕ್ಕೆ ಬಂದರೆ ನಿಮ್ಗೆ ಆಟೋಮೆಟಿಕ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಬೇಕು ಅಂತ ಅನಿಸುವಂಥ ಜಾಗ. ತೆಗ್ದಿದ್ದೀನಿ. ನಿಜವಾಗ್ಲೂ ಈ ಒಂದು ಕ್ಷೇತ್ರಕ್ಕೆ ಬಂದು ಭಾಳ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತು. ಆಮೇಲೆ ಸ್ಪೆಷಲಿ ನಾವು ಮಂಜಣ್ಣಂಗೆ ಧನ್ಯವಾದ ಹೇಳಬೇಕು. ಇಲ್ಲಿಗೆ ಬಂದಾಗ ನಾವು ಅಂದ್ಕೊಂಡಿರಲಿಲ್ಲ, ಮಂಜಣ್ಣ ಇರೋದ್ರಿಂದ ನಮಗೆ ಈ ಕ್ಷೇತ್ರದ ಬಗ್ಗೆ ಇನ್ನೂ ಹಲವು ಮಾಹಿತಿ ಸಿಕ್ತು. ಮಂಜಣ್ಣಂಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ಇಲ್ಲಿ ಬಂದವರು ಯಾರೇ ಬಂದ್ರೂ ಇಲ್ಲಿ ಮಂಜಣ್ಣ ಇರ್ತಾರೆ, ಅವರ ಮಾರ್ಗದರ್ಶನದಲ್ಲೇ ಇಲ್ಲಿ ಬನ್ನಿ, ನೋಡಿ, ಯಾವುದೇ ರೀತಿಯ ದುಸ್ಸಾಹಸವನ್ನು ಮಾಡಬೇಡಿ. ಇಲ್ಲಿ ಬಂದಾಗ ಶಿಸ್ತಿನಿಂದ ದೇವರ ಒಂದು ಅನುಗ್ರಹ ಪಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ನಮಗೂ ಇನ್ನೊಮ್ಮೆ ಈ ಕ್ಷೇತ್ರಕ್ಕೆ ಬರುವಂತೆ ಆಗಲಿ, ನಾವು ಅಂದ್ಕೊಂಡಿದ್ದೀವಿ ಇನ್ನೂ ಹಲವು ವಿಚಾರಗಳ ಬಗ್ಗೆ. ಆದಾಗ ಆ ದೇವರು ಕರೆಸ್ಕೊಳ್ತಾನೆ, ಅದು ನಮಗೆ ನಂಬಿಕೆ ಇದೆ, ಆ ಒಂದು ನಂಬಿಕೆ ಇದೆ. ಆಮೇಲೆ ಮಂಜಣ್ಣಂಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ಫೈನಲಿ ಇವತ್ತು ಜರ್ನಿ ವಿತ್ ಜೈ ಎಪಿಸೋಡ್ 4. ಇವತ್ತಿನ ಎಪಿಸೋಡ್ನ ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂದ್ಕೋತೀವಿ. ಕಾಶಿ ಕೇಶವನಾಥೇಶ್ವರ ಸ್ವಾಮಿ ದೇವಾಲಯ ಕೆರಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಎಲ್ಲ ನನ್ನ ಕನ್ನಡಿಗರಿಗೆ, ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕಕ್ಕೆ ಜೈ ಹೇಳ್ತಾ ಜೈ ಭುವನೇಶ್ವರಿ ಬಾಯ್.